ಬಟ್ ಹಾಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಏನು ಅಂದರೆ ನನಗೆ ನನ್ನ ಫ್ರೆಂಡ್ ಒಬ್ಬರು ಯಾವಾಗಲೂ ಹೇಳೋದು ರೀ ಅಮಾನತ್ ಕೋಆಪ್ರೇಟಿವ್ ಬ್ಯಾಂಕ್ ನೋಡ್ರಿ ಅಮಾನತ್ ಕೋಆಪ್ರೇಟಿವ್ ಬ್ಯಾಂಕ್ ನೋಡ್ರಿ ನಾವು ಯೂಶ್ವಲಿ ಆಗ ತುಂಬ ಬ್ಯಾಂಕ್ ಫ್ರಾಡ್ಗಳಾಗ್ತಾಯಿದ್ವು ನಾನು ಹೇಗೆ ನೋಡೋದು ಅಂತ ಹೇಳ್ಬಿಟ್ಟು ಇದು ಮಾಡಿ ಕೊನೆಗೆಲ್ಲ ಎಲ್ಲ ಕೇಳಿದಾಗ ನಾನು ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಸರಿ ಅಂದೆ ಅದು ಆ್ಯಕ್ಚುಲಿ ನನಗೆ ಪೊಲೀಸ್ ಇಂಟೆಲಿಜೆನ್ಸಿಂದ ಬರ್ತಾ ಒಬ್ರು ಕಾನ್ಸ್ಟೇಬಲ್ ಹೇಳ್ತಾ ಇದ್ರು ನನಗೆ ನೋಡಿ ಅಮರನಾಥ್ ಕೋಪ್ರೇಟಿವ್ ಬ್ಯಾಂಕ್ನ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ಅವರು ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕಿಂದ ಯಾವುದೇ ತರದಲ್ಲಿ ಮೆಂಬರ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ವಾಸ್ ಹಿಂದು ಆಮೇಲೆ ಬಂದಾಗ ಕೇಳಿದೆ ನಾನು ಅವ್ರನ್ನ ಏನ್ ರೀ ಕಥೆ ಸರ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಇಂತ ಮೇಲೆ ಡ್ರಾ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಸರ್ ಏನೋ ತುಂಬ ಲಾಸಲ್ಲಿದೆಯಂತೆ ಯಾಕೆ ಏನೋ ಅಂತ ಗೊತ್ತಿಲ್ಲ ಸರ್ ಒಳಗಡೆ ತುಂಬ ಅವ್ಯವಹಾರ ಆಗಿದೆ ಅಂತ ಯಾರಿಗೂ ಗೊತ್ತಾಗ್ತದೆ ಯಾರಿಗೂ ಗೊತ್ತಿರ್ತದೆ ಹೇಳಿದ ನನಗೂ ಸರಿ ಗೊತ್ತಿಲ್ಲ ಸರ್ ಆದರೆ ಅಲ್ಲೊಬ್ಬ ಕ್ಲರ್ಕ್ ಇದ್ದಾನೆ ಅವನು ನನಗೆ ಹೇಳಿದ್ದು ಬಟ್ ಅವ್ನು ನಿಮಗೆ ಹೇಳ್ತಾನೆ ಇಲ್ವೋ ಗೊತ್ತಿಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಒಂದಿನ ಊಟಕ್ಕೂ ಎಲ್ಲರೂ ಹೋಗೋಣ ಅಂತ ಹೋಗಿ ಕೂತ್ಕೊಂಡು ಅವ್ನು ನಾನು ಹೇಳ್ಬಿಟ್ಟ ಸ್ಟ್ರೈಟಾಗಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಕೆಲಸ ಹೇಳಿ ಇದೆ ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದರು ಏನೂ ಇಲ್ಲ ಸರ್ ಎಲ್ಲ ಡೈರೆಕ್ಟರ್ಗಳು ಅದರಲ್ಲಿ ರಾಜ್ಯಸಭಾ ಎಂ ಪಿ ಸಿಂದ ಹಿಡಿದು ಎಲ್ಲ ರೈತರು ಎಲ್ಲ ಡೈರೆಕ್ಟರ್ಗಳು ಅವರವರ ಮಕ್ಕಳು ಅವರು ಇವ್ರದ್ದು ಬಿಸ್ನೆಸ್ ಹೆಸರಲ್ಲಿ ಹತ್ತು ಕೋಟಿ ಹದಿನೈದು ಕೋಟಿ ತಗೊಂಡು ನಮ್ಮ ಬ್ಯಾಂಕಿಂದು ನೂರ ಹತ್ತು ಕೋಟಿ ಎನ್ ಪಿ ಎ ಆಗಿ ಹೋಗಿದೆ ಆ ನೂರ ಹತ್ತು ಕೋಟಿ ಡೆಪಾಸಿಟರ್ಸ್ ಬೇರೆ ಯಾರೂ ಅಲ್ಲ ಸರ್ ಇಲ್ಲಿ ಗುಜ್ರಿ ಅಂಗಡಿಗಳು ಇಟ್ಕೊಂಡಿದಾರಲ್ಲ ಜಟ್ಕ ಇಟ್ಕೊಂಡಿದಾರಲ್ಲ ಇವ್ರುಗಳು ಮತ್ತು ಇಲ್ಲಿ ಫ್ಯಾಮ್ಲೀಲಿ ಬಿಟ್ಬಿಟ್ಟು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರಲ್ಲ ಅವ್ರಗಳದ್ದು ಸರ್ ದುಡ್ಡದು ಈಗ ನಮಗೆ ವಿಡ್ರಾವಲಿ ಕೊಡೋಕ್ಕಿದಿಲ್ಲ ನಮಗೆ ಆಲ್ರೆಡಿ ಆರ್ ಬಿ ಐ ನಮಗೆ ನೋಟಿಸ್ ಕಳಿಸಿದೆ ಆರ್ ಬಿ ಐ ನೋಟಿಸ್ ಕಾಪಿ ಇದೆಯಾ ಅದ್ರದ್ದು ಒಂದು ಜಲಾಕ್ಸ್ ಕಾಪಿ ಕೊಟ್ಟರು ನಾನು ತೆಗೆದಿಟ್ಕೊಂಡಿದ್ದೆ ನಾನು ಹೇಳಿದೆ ನನಗೆ ಈ ಇವ್ರದ್ದು ಎನ್ ಪಿ ಎದ ಲಿಸ್ಟಿಂದು ಇದಿದೆ ಸರ್ ನಾನು ಕುತ್ತೆಯಾಗಿ ಬಂದುಬಿಡ್ತದೆ ಸರ್ ಅದನ್ನ ನಾನು ತೆಗಿಯಕ್ಕೆ ಹೋದರೆ ಬಟ್ಟು ಎ ಜಿ ಎಮ್ಮಲ್ಲಿ ಎನ್ ಪಿ ಎ ಇಷ್ಟಿದೆ ಅಂತೇಳ್ಬಿಟ್ಟಿದೆ ಯಾರ್ದು ಅಂತಿಲ್ಲ ಅಂತ ಸರಿ ಎ ಜಿ ಎಮ್ದು ಒಂದು ಕಾಪಿ ಕೊಡಿ ನನಗೆ ಎನ್ ಪಿ ಎದು ಲಿಸ್ಟ್ ಹೇಗಾದರೂ ಮಾಡಿ ತೆಗೀರಿ ನೀವು ಅಂತ ಸೊ ದಟ್ ಪರ್ಸನ್ ಟು ಆಲ್ಮೋಸ್ಟ್ ಟೂ ಮಂತ್ಸ್ ಟು ಗೆಟ್ ಇಟ್ ಔಟ್ ಅವಾಗೆಲ್ಲ ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್ ಇದ್ದಿದ್ದು ಥರದ್ದು ಲೇಸರ್ ಪ್ರಿಂಟರ್ಸ್ ಅಲ್ಲ ಎಲ್ಲರೂ ಕೆಲಸ ಹೋದ್ಮೇಲೆ ಯಾಕೆಂದ್ರೆ ಒಂದು ಪ್ರಿಂಟೌಟ್ ಕೊಟ್ಟರೆ ಅದು ಕೊಟ್ಕೊಡ 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 ಹೇಳ್ಬಿಟ್ಟು ಅದು ಪ್ರಿಂಟ್ ಮಾಡೋ ಹೊತ್ತಿಗೆ ಊರಿಡಿ ಬಂದ್ಬಿಟ್ಟು ನೋಡ್ತಾರೆ ಸೊ ಎಲ್ಲರೂ ಕೆಲಸ ಮುಗಿಸ್ ಹೋದ್ಮೇಲೆ ಪಾಪ ಆ ಮನುಷ್ಯ ಅದರಲ್ಲಿ ಒಂದೊಂದೇ ಪೇಜ್ ದಿನಕ್ಕೆ ತೆಗೆದು ಅದನ್ನ ಎಲ್ಲೋ ಕದ್ದಿಟ್ಟು ನನಗೆ ಇನ್ನೆಲ್ಲೋ ಸಿಕ್ಬಿಟ್ಟು ಗೊತ್ತೇ ಇಲ್ದಂಗೆ ಕೊಟ್ಬಿಟ್ಟು ಹೋಗ್ಬಿಡೋರು ಅವ್ರು ಹೇಳ್ಬಿಟ್ಟಿದ್ರು ನಾನು ಅದು ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಯಾರೋ ನಾನು ಯಾರೋ ನೀವೆಲ್ಲೂ ಮಾತಾಡ್ಸೋಕೆ ಕೊಡೋದು ನಾನು ಆಯಿತು ಅಂತ ಅದು ನನಗೆ ಎ ಬಿ ಸಿ ಡಿ ಅರ್ಥ ಆಗಲಿಲ್ಲ ಅವ್ರು ಕೊಟ್ಟಿದ್ದು ಯಾಕೆಂದ್ರೆ ಆಮ್ ನೋಟ್ ಫೈನಾನ್ಸ್ ಆರ್ ಕಾಮರ್ಸ್ ಮ್ಯಾನ್ ಕೊನೆಗೆ ತಗೊಂಡೋಗಿ ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ಇಂಟೆಲಿಜೆನ್ಸ್ ಎಸ್ ಪಿ ಆಗಿ ರಿಟೈರ್ ಆದ ಅವನು ತುಂಬ ಕ್ಲೋಸ್ ನನಗೆ ಆ್ಯಕ್ಚುಲಿ ಅವಾಗ ಇನ್ನು ಈ ವಾಸ್ ನಾಟ್ ಇವನ್ ಎ ಸಿ ಪಿ ವಾಸ್ ಇನ್ಸ್ಪೆಕ್ಟರ್ ಆಫ್ ಇದು ಕಮರ್ಷಿಯಲ್ ಸ್ಟ್ರೀಟು ಅವ್ನು ಕೇಳಿದೆ ಲೋ ಹಣ ಇದು ಏನೋ ಅರ್ಥ ಆಗ್ತಿಲ್ಲ ಕಣ ಇಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಹೇಳ್ದೆ ಅವನಿಗೆ ಹಣ ಇದು ಅಮಾನತ್ ಲೋಫರ್ಗಳು ಒದಿಬೇಕು ಹಾಕೊಂಡು ನನಗೆ ಗೊತ್ತುಟ್ಟು ಕಣ ಸುಮಾರು ಅದ್ರದ್ದು ಬಾಯ್ಲಿ ನಿನ್ನ ಕರ್ಕೊಂಡು ಹೋಗ್ತೀನಿ ಒಬ್ಬ ಚಾರ್ಟರ್ಡ್ ಅಕೌಂಟ್ ಕೂರಿಸಿದಾಗ ಅವ್ರು ಫುಲ್ಲು ಹ್ಯಾಗ್ ಬರೀಬೇಕು ಟೆಕ್ನಿಕಲಿ ಕರೆಕ್ಟ್ ಆಗಿ ಅಂತ ಒಂದು ಡ್ರಾಫ್ಟ್ ಹಾಕ್ಕೊಟ್ರು ನನಗೆ ಆ ಸ್ಟೋರಿ ಬರೆದೇ ನಮ್ಮ ಆಫೀಸಲ್ಲಿ ಎಡಿಟರು ಚೀಫ್ ಆಫ್ ಬ್ಯೂರೋ ಎಲ್ಲ ಒಂದೇ ಸತಿ ಮುಖ ನೋಡ್ಬಿಟ್ರು ಅರಿ ಶ್ಯೂರ್ ಆರ್ ಗೋಯಿಂಗ್ ಟು ಟೇಕ್ ದಿಸ್ ರಿಸ್ಕ್ ಅಂದರು ಯಾಕೆಂದ್ರೆ ಆಲ್ರೆಡಿ ಸತಿ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂ ಇಯರ್ ಒಳಗೆ ಒಂದು ಕಾಲಮ್ ಅಲ್ಲಿಗೆ ಯಾವುದೋ ಒಂದು ಮುಸ್ಲಿಮ್ ರಿಮಾರ್ಕ್ ಮಾಡಿದ್ದಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ನ ಗೆರಾವ್ ಮಾಡಿ ದೊಡ್ಡ ಗಲಾಟೆ ಆಗಿ ಹೋಗಿತ್ತು ಆ್ಯಂಡ್ ಮುಂಚೆ ಸತಿ ಡೆಕನ್ ಹೆರಾಲ್ಡ್ ಮೇಲೆ ಅಟ್ಯಾಕ್ ಆಗಿತ್ತು ಎಷ್ಟೋ ವರ್ಷದಿಂದ ಏಷ್ಯನ್ ಐರ್ ಮೇಲೆ ಅಟ್ಯಾಕ್ ಆಗಿತ್ತು ಸೊ ದೇ ಥಾಟ್ ಲೈಕ್ ಐ ಆಮ್ ಟೇಕಿಂಗ್ ಎ ಬಿಗ್ ರಿಸ್ಕ್ ಐ ಸೆಡ್ ಸರ್ ಬಟ್

ವಿವರ್ ವರ್ ರೆಡಿಮೆಂಟಲ್ಲಿ ನಾನಂತೂ ಬೆಳಗ್ಗೆ ಹತ್ತು ಗಂಟೆಗೆ ಆಫೀಸ್ಗೆ ಹೋಗ್ ಕೂತ್ಕೊಂಡ್ಬಿಟ್ಟೆ ಅದು ಏನಾಗ್ತದೆ ನೋಡೇ ಬಿಡೋಣ ಇವತ್ತು ಒಂದು ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ಒಂದು ನೂರು ನೂರೈವತ್ತು ಜನ ಬಂದಿದ್ದಾರೆ ನಾನು ಅಂದ್ಕೊಂಡೆ ಸ್ಟಾರ್ಟ್ ಆಯಿತು ಗಲಾಟೆ ಸರಿ ಅವ್ರನ್ನ ಸೆಕ್ಯೂರಿಟಿ ಮೇಲ್ಗಡೆ ಬಿಡ್ತಾ ಇಲ್ಲ ನಾನು ನೋಡಿದೆ ಕೇಳ್ದು ಹೋಗ್ಬಿಟ್ಟೆ ನಾನೇ ಕೇಳಿದೆ ನೋಡೇ ಬಿಡೋಣ ಏನಾಗಿತ್ತು ಯಾಕೆ ಐ ವಾಸ್ ಮೆಂಟಲಿ ರೆಡಿ ನಾನು ಆಲ್ರೆಡಿ ಮತ್ತು ಫೋನ್ ಮಾಡಿಬಿಟ್ಟು ಡಿಸೋಸ್ ಒಂಗೆ ಮತ್ತು ಕಂಟ್ರೋಲ್ ರೂಮಲ್ಲಿ ನಾಯಕ್ ಅಂತಿದ್ರು ಅವ್ರಿಗೂ ಹೇಳಿದೆ ಏನಾರು ಆಗ್ಬೋದು ಕಂಟ್ರೆ ಈಗ ಆಗಿದೆ ನೋಡಿ ಅಂತ ನಾಯಕ ಇದ್ದವ್ರು ನನಗೆ ಆ ಥರ ಏನೂ ಇನ್ಫಾರ್ಮೇಶನ್ ಇಲ್ಲ ನಾನು ಚೆಕ್ ಮಾಡಿಸಿದ್ದೀನಿ ಇಂಟೆಲಿಜೆನ್ಸಲ್ಲಿ ಸ್ಟೋರಿ ಬೆಳಗ್ಗೆ ಬಂದಾಗಲೇ ನಾನು ನೋಡಿದೆ ಆ ಥರದ್ದು ಏನೂ ಇನ್ಫಾರ್ಮೇಷನ್ ಇಲ್ಲ ಹೋಗಿ ಮಾತಾಡೋವಿ ನಾ ಏನಾಗಲ್ಲ ಅಂದರು ಅವ್ರಿಗೆ ಬಿಕಾಸ್ ದೇ ಆಲ್ವೇಸ್ ಕೀಪ್ ಎನ್ ಐ ಆನ್ ದೀಸ್ ಥಿಂಗ್ಸ್ ಹೇಳಿದ್ ಬಂದೆ ಅವರೆಲ್ಲ ನೋಡಿದೆ ಅಂದರೆ ನನ್ನ ಕೈ ಹಿಡ್ಕೊಬಿಟ್ರು ಅದರ ಒಬ್ಬೊಬ್ಬರೇ ಬಂದು ಸಾಬ್ ನಮ್ಮ ದುಡ್ಡು ಸಿಗುತ್ತೆ ನನ್ನ ಮಗಳ ಶಾದಿಗೆ ಹೇಳ್ಬಿಟ್ಟು ನಾನು ಇಟ್ಟಿದ್ದೆವು ಸಾಬ್ ದುಡ್ಡು ತೆಗಿಲಿಕ್ಕೆ ಆಗ್ತಾ ಇಲ್ಲ ಸಾಬ್ ನಾನು ಗುಜ್ರಿ ಮಾರ್ಕೊಂಡು ನಾನು ಪ್ರತಿ ತಿಂಗಳು ತಿಂಗಳು ಅಕೌಂಟಲ್ಲಿ ದುಡ್ಡು ಹಾಕಿದ್ದೆ ನಂದು ಹೆಚ್ಚಿನವರೆಲ್ಲ ಮಗಳದಿರು ಮದುವೆಗೆ ಇನ್ನು ಉಳ್ದವ್ರು ಮಕ್ ಎಜುಕೇಷನ್ ಅನ್ನೋದು ಲೀಸ್ಟ್ ಪ್ರಿಯಾರಿಟಿ ಇತ್ತು ಅವರಲ್ಲಿ ಆಮೇಲೆ ಒಂದು ಹೆಂಗ್ಸ್ ಬಂದು ನನ್ನ ಗಂಡ ತಿಂಗಳು ತಿಂಗಳು ದುಬೈಯಲ್ಲಿ ನಾವು ಆಗಿ ಬರೀ ಆರು ತಿಂಗಳು ಒಟ್ಟಿಗೆ ಇದ್ದಿದ್ರು ಮೂರು ವರ್ಷ ಆಯಿತು ಅವ್ರು ಹೋಗಿ ತಿಂಗಳ ತಿಂಗ್ಳ ಕಳಿಸ್ತಾ ಇದ್ರು ನಾವು ಒಂದು ನಮ್ಗೊಂದು ಮಕಾನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ ನಾನು ಈ ಕಣ್ಣಲ್ಲಿ ನೀರು ಬರೋ ಸ್ಟೆಡ್ ನನಗೆ ಆ್ಯಂಡ್ ದಟ್ ವಾಸ್ ದ ಸ್ಟೋರಿ ಐ ವಾಸ್ ಪ್ರೌಡ್ ಆಫ್ ಅದಾದ್ಮೇಲಿಂದ ಒನ್ ಓ ಕ್ಲಾಕ್ ಹೊತ್ತಿಗೆ ಅಮರನಾಥ್ ಕೋಆಪ್ರೇಟಿವ್ ಬ್ಯಾಂಕ್ ಅವ್ರು ಬಂದು ಪ್ರೆಸ್ ಮೀಟ್ ಕರೆದ್ರು ಆಲ್ರೆಡಿ ಲೈಕ್ ದುಬೈಯಿಂದ ಬಂದವರೆಲ್ಲ ದೇ ವಾಂಟೆಡ್ ಟು ವಿತ್ಡ್ರಾ ದೇರ್ ಶೇರ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಡೆಪಾಸಿಟ್ಸ್ ಅಂಡ್ ಎವ್ರಿಥಿಂಗ್ ಅಂಡ್ ಇಟ್ ವಾಸ್ ಇನ್ ಎ ರಿಯಲ್ ರಿಯಲ್ ಮೆಸ್ ಬೈ ಆಫ್ಟರ್ನೂನ್ ಸೊ ನಾನು ಹೋದೆ ನೋಡೋಣ ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಅವರು ದೇ ಟ್ರೈ ಟು ಓಪನ್ ದೇರ್ ಇದು ನಾನು ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡೋಕೆ ರೆಡಿಯಾಗಿ ಹೋಗಿದ್ದೆ ನಾನು ಹಂಗೆ ಅಟ್ಯಾಕ್ ಮಾಡೋಕ್ ಸಿಚ್ಯುವೇಶನೇ ಕೊಡಲಿಲ್ಲ ಬೇರೆ ರಿಪೋರ್ಟರ್ಸು ಎಸ್ಪೆಷಲಿ ಅವಾಗ ಸ್ಟಾರ್ ನ್ಯೂಸ್ ಇತ್ತು ಆಯಶಾ ಖಾನಮು ಶಿ ಡ್ರಿಪ್ಡ್ ದೆಮ್ ಅಪಾರ್ಟ್ ಸೋ ವೆಲ್ ನಾನು ಅವಳಿಗೆ ಹೋಗ್ತಿದ್ದಂಗೆ ನೋಡಿ ನೋಡಿಯಾ ಹಿಂಗೆ ಹಿಂಗಿದೆ ಕಣ ದೀಸ್ ಬಾಸ್ಟರ್ಡ್ಸ್ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ಲು ಅವಳು ಒಂದೇ ಸತಿ ಸೊ ನನ್ ಆಫ್ ದ ಡೈರೆಕ್ಟರ್ಸ್ ಡೇರ್ ಟು ಫೇಸ್ ದ ಮೀಡಿಯಾ ಪಾಪ ಅಲ್ಲಿದು ಆಫೀಸರ್ಸ್ಗಳು ಸೀನಿಯರ್ ಆಫೀಸರ್ಸು ಎಮ್ ಡಿ ಇವರೆಲ್ಲ ಅವರು ದೇವರ್ ಟ್ರೈ ಟು ಡಿಫೆಂಡ್ ದೆಮ್ಸೆಲ್ಸ್ ಬಟ್ ಮಧ್ಯಾಹ್ನ ಅಲ್ಲಿಂದ ಕೆಳಗಿಳಿಯುವಾಗ ಮಾತ್ರ ಹೆಲ್ಡ್ ಮೈ ಹೆಡ್ ಹೈ ಐ ಸೆಟ್ ಐ ಡನ್ ಸಮಥಿಂಗ್ ಗುಡ್ ಅಂತ ಬಿಕಾಸ್ ಆಮೇಲೆ ಆರ್ ಬಿ ಐ ಡೈರೆಕ್ಟಾಗಿ ಸ್ಟಾರ್ಟೆಡ್ ಟ್ರಾನ್ಸಾಕ್ಟಿಂಗ್ ಆ್ಯಂಡ್ ಸ್ಲೋಲಿ ರೀಕೂಪಿಂಗ್ ಇದು ಆ ಎನ್ ಪಿ ಐದು ಇದನ್ನೆಲ್ಲ ಇದು ಮಾಡಿ ರೀಫೇಸಿಂಗ್ ಮಾಡಿ ಇನ್ವೆಸ್ಟರ್ಸ್ಗೆಲ್ಲ ಇಟ್ ಟುಕ್ ಅರೌಂಡ್ ಸಿಕ್ಸ್ ಟು ನೈನ್ ಮಂತ್ಸ್ ಫಾರ್ ಒಂದು ಸ್ವಲ್ಪ ಸಿಚುವೇಶನು ಆಮೇಲೂ ಯಾರೋ ಒಂದಿಬ್ಬರು ಬಂದ್ಬಿಟ್ಟು ನನ್ನ ಹತ್ರ ವಿಶೇಷ ಆದ ನೀವೇ ಎಲ್ಲ ಬರ್ತಿದ್ದು ನಾನು ಬಂದಿದ್ದೆ ಯಾವತ್ತು ಇಂಡಿಯನ್ ಎಕ್ಸ್ಪ್ರೆಸ್ಗೆ ದುಡ್ಡು ನಿಧಾನ ಆದರೂ ಪರವಾಗಿಲ್ಲ interest but then there's some asluban so that is what you, gives you a lot of satisfaction